ಸರ್ ಒಟ್ಟಿನಲ್ಲಿ ನನ್ನ ಹತ್ರ ಬಂದ್ಬಿಟ್ಟು ಹೋಗ್ಬೋರ್ಡ್ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಜಾಗಗಳು ಕೊಟ್ಟಿದ್ದೀರಿ ಅಂತ ಇವಾಗ ನೀವು ಸಂಸದರನ್ನ ಕೇಳಿದ್ರಿ ನೀವು ಕೇಳಿದ ನನ್ನ ಹತ್ರ ಏನು ಮಾಹಿತಿ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನನ್ನ ಹತ್ರ ಯಾವುದೂ ಮಾಹಿತಿ ಇಲ್ಲ ಆದರೆ ನೀವು ಹೇಳಿದ್ದೆಲ್ಲ ಮುದುವಾಡಿದು ಈ ಸ್ಕೂಲ್ ಜಾಗವನ್ನ ಹೋಗ್ಬೋರ್ಡ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಏನಾದರೂ ಕೊಟ್ಟಿದ್ರೆ ಅದು ತಪ್ಪಾಗುತ್ತೆ ಅದು ತಪ್ಪು ಯಾವತ್ತೇ ಆಗಲಿ ಯಾವುದೇ ಒಂದು ಅಧಿಕಾರಿ ನಮ್ಮ ಜಿಲ್ಲೆನಲ್ಲಿ ಆಗಬಹುದು ತಾಲೂಕಲ್ಲಿ ಇದ್ದಾಗ ಒಂದು ಜಾತಿಗೆ ಸೀಮಿತ ಅಧಿಕಾರಿ ಅಲ್ಲ ಆ ತಾಲೂಕಕ್ಕೆ ಸೀಮಿತವಾದವರು ಆ ಜಿಲ್ಲೆಗೆ ಸೀಮಿತವಾದಂತ ಅಧಿಕಾರಿಗಳಾಗಿರುತ್ತಾರೆ ಇವಾಗ ನೀವು ಕೇಳಿದಂಗೆ ಆ ರೀತಿಯಲ್ಲಿ ಏನಾದರೂ ಕೊಟ್ಟಿದ್ರೆ ನಾಳೆ ರೆವಿನ್ಯೂ ಮಿನಿಸ್ಟರ್ ಬರ್ತಾ ಇದ್ದಾರೆ ಕೋಲಾರಿಗೆ ನಾಳೆ ರೆವಿನ್ಯೂ ಮಿನಿಸ್ಟರ್ ಬರ್ತಾ ಇದ್ದಾರೆ ನೀವು ಬನ್ನಿ ರೆವಿನ್ಯೂ ಮಿನಿಸ್ಟರ್ ಎದುರುಗಡೆ ನಾವು ಕೇಳೋಣ ಆತರಲ್ಲೇ ಏನಾದರೂ ಕೊಟ್ಟಿದ್ರೆ ಆತರ ಸ್ಕೂಲ್ ಜಾಗಗಳನ್ನ ಅಂತದು ದೇವಸ್ಥಾನ ಜಾಗಗಳು ಯಾವುದನ್ನ ಕೊಟ್ಟಿದ್ರೆ ಅದು ವಾಪಸ್ ಮಾಡ್ಸೋಣ ಏನು ದೊಡ್ಡದೇನೇ ವಿಚಾರ ಏನಲ್ಲ ಅದು ಖಂಡಿತ ವಾಪಸ್ ಮಾಡ್ಸೋಣ ಒಗ್ಬೋರ್ಡ್ ಆಸ್ತಿನ ಯಾರಾದರೂ ಕಬಳಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಒಗ್ಬೋರ್ಡ್ಗೆ ಅದು ವಾಪಸ್ ಕೊಡಬೇಕು ಯಾವುದೇ ಜನಾಂಗದಾಗಬಹುದು ಯಾವುದೇ ಆಗಬಹುದು ಇವಾಗ ದೇವಸ್ಥಾನ ಜಾಗಗಳನ್ನು ಬೇಕಾದಷ್ಟು ಜಾಗಗಳನ್ನು ಕಬಳಿಸ್ಕೊಂಡಿದ್ದಾರೆ ಆ ಜಾಗಗಳು ವಾಪಸ್ ಬರಬೇಕು ಸರ್ಕಾರಕ್ಕೆ ಒಗ್ಬೋರ್ಡ್ ಆಸ್ತಿನೂ ಒಗ್ಬೋರ್ಡ್ಗೆ ವಾಪಸ್ ಹೋಗಬೇಕು ಯಾರಾದರೂ ಕಬಳಿಸ್ಕೊಂಡಿದ್ರೆ ದೇವಸ್ಥಾನ ಆಸ್ತಿ ದೇವಸ್ಥಾನಕ್ಕೆ ಬರಬೇಕು ಶಾಲೆ ಆಸ್ತಿ ಶಾಲೆಗೆ ಹೋಗಬೇಕು ಹಾಸ್ಪಿಟಲ್ ಆಸ್ತಿ ಹಾಸ್ಪಿಟಲ್ಗೆ ಬರಬೇಕು ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ರಾಜ್ಯಪಾಲರ ಹೆಸರಲ್ಲಿ ಇರ್ತದೆ ಇಲ್ಲ ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಯಾರಾದರೂ ಆತರ ಗ್ರ್ಯಾಂಟ್ ಮಾಡಿದ್ರೆ ಅದರ ಮೇಲೆ ನಾವು ಸಿಎಂ ಹತ್ರ ಹೋಗ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ಅದರ ಮೇಲೆ ಉದ್ದೇಶಪೂರ್ವಕವಾಗಿ ಯಾರಾದರೂ ಮಾಡಿದ್ರೆ ನಾವು ಸುಮ್ಮನೆ ಉದ್ದೇಶಪೂರ್ವಕವಾಗಿ ಬೇಕು ಅಂತ ಮಾಡಿದ್ದಾರೆ ಅನ್ನೋದು ನನ್ನತ್ರ ಯಾವುದು ಮಾಹಿತಿ ಇಲ್ಲ ದಾಖಲೆಗಳು ಯಾವುದು ಇಲ್ಲ ಅದರ ಬಗ್ಗೆ ನಾಳೆ ರೆವಿನ್ಯೂ ಮಿನಿಸ್ಟರ್ ಎದುರುಗಡೆನೆ ಡಿಸಿ ಅವರನ್ನ ಕೇಳ್ತೀನಿ ನಾನು ಜಿಲ್ಲಾಧಿಕಾರಿಗಳನ್ನ ಏನ್ ಸರ್ ಈ ತರ ಆರೋಪಗಳು ಬರ್ತಾ ಇದೆ ಮಧ್ಯದಲ್ಲಿ ಮೀಡಿಯಾದವರು ಕೇಳಿದ್ದಾರೆ ಪಬ್ಲಿಕ್ ಕೇಳಿದ್ದಾರೆ ನಮ್ಮನ್ನ ಇದೇ ನಿಜನ ಏನು ಅಂತ ಕೇಳ್ತೀವಿ ಆರೋಪದಲ್ಲಿ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಆಪೋಸಿಟ್ ಮಾಡ್ತೀವಿ ಎಂಪಿ ಅವರ ಮಾಹಿತಿ ಯಾರೋ ಹೇಳಿದ್ದಾರೆ ದಾಖಲೆ ಏನು ಇಲ್ಲ ಅಂತ ಹೇಳಿದ್ರು ಎಂಪಿ ಅವರು ದಾಖಲೆ ಏನು ಇಲ್ಲ ನಾನು ಕೇಳಿದ್ದೀನಿ ಪಿ ಡಿ ಓಸ್ನ ಅವ್ರು ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ನಾಳೆ ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಸರ್ ನಮ್ಮ ಪತ್ರಕರ್ತರಲ್ಲಿ ಎಲ್ಲರೂ ನನಗೆ ಮನವಿ ಮಾಡೋದಂತೆ ನಾನು ಎಮ್ ಎಲ್ ಎ ಅಂದಮೇಲೆ ನಾನೇನು ಒಂದು ಜಾತಿಗೆ ಎಮ್ ಎಲ್ ಎ ಅಲ್ಲ ಒಂದು ಜಾತಿಗೆ ಎಮ್ ಎಲ್ ಎ ಅಲ್ಲ ಎಂಟೈರ್ ಕೋಲಾರ ತಾಲೂಕಿನಲ್ಲಿ ಎಷ್ಟು ಜನ ನಿವಸಿಸ್ತಾರೋ ಎಷ್ಟು ಜನ ಇಲ್ಲಿ ಪ್ರಜೆಗಳಿದ್ದಾರೋ ಎಲ್ಲ ಜಾತಿ ಜನಾಂಗಕ್ಕೆ ಸೇರಿದವರೇ ಒಬ್ಬ ಜನಪ್ರತಿನಿಧಿ ನೀವು ಅಷ್ಟೇ ಮೀಡಿಯಾದವರು ಅಂದರೆ ಏನು ನೀವು ಮೀಡಿಯಾದವರು ಅಂದರೆ ಬರೀ ಟಿವಿಗೆ ಸೀಮಿತವಲ್ಲ ಪಬ್ಲಿಕ್ಗೆ ಸೀಮಿತ ನೀವು ಒಳ್ಳೆಯದನ್ನು ತೋರಿಸ್ಬೇಕು ಕೆಟ್ಟದನ್ನು ತೋರಿಸ್ಬೇಕು ಎರಡನ್ನು ತೋರಿಸುವಂಥದ್ದು ನಿಮ್ಮ ಜವಾಬ್ದಾರಿ ಇರ್ತದೆ ಆ ರೀತಿಯಲ್ಲಿ ಅಧಿಕಾರಿಗಳು ಆ ಜವಾಬ್ದಾರಿಯಲ್ಲಿ ಇರಬೇಕಾಗ್ತದೆ ಆ ರೀತಿಯಲ್ಲಿ ನೀವು ಹೇಳ್ದಂಗೆ ಶಾಲಾ ಜಮೀನುಗಳನ್ನು ಒಗ್ಬೋರ್ಡ್ಗೋ ಇಲ್ಲ ಕಬರಸ್ತಾನಗೋ ಇನ್ನೊಂದಕ್ಕೋ ಕೊಟ್ಟಿದ್ದರೆ ಅದು ತಪ್ಪಾಗುತ್ತೆ ಅಂತ ಜಾಗಗಳು ಕೊಡೋದನ್ನು ಅದನ್ನು ನಾವು ವಿರೋಧಿಸ್ತೀವಿ ಆಮೇಲೆ ನಾಳೆ ರೆವಿನ್ಯೂ ಮಿನಿಸ್ಟರ್ ಬರ್ತಾರೆ ಅವ್ರ ಮುಂದೇನು ಇದ್ರ ಬಗ್ಗೆ ಕೇಳ್ತೀವಿ ನಾವು ಯಾಕಂದರೆ ಮಾಹಿತಿ ಇಲ್ಲದೇ ಇಲ್ಲದೆ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು ಮಾಹಿತಿಯನ್ನು ತಗೊಂಡು ನಾಳೆ ರೆವಿನ್ಯೂ ಮಿನಿಸ್ಟರ್ ಬಂದಾಗ ಅವ್ರ ಮುಂದೆನೇ ಬೇಕಾದರೆ ಜಿಲ್ಲಾಧಿಕಾರಿಗಳನ್ನು ಕೇಳ್ತೀನಿ ನೀವು ಬನ್ನಿ